ನಮಸ್ಕಾರ. ಭಾವನಾ ವಾರ್ತೆಗೆ ಸ್ವಾಗತ. ನಾನು ಉಷಾ ಭವಾನಿ ಶಂಕರ್. ವಾರ್ತೆಗಳ ವಿವರ. ಭಟ್ಕಳ ಪುರಸಭೆ ಅಧ್ಯಕ್ಷರ ಒಮ್ಮತದ ತಪ್ಪು ನಿರ್ಧಾರಗಳಿಂದ ಭಟ್ಕಳ ಪ್ರಕ್ಷುಬ್ಧಗೊಳ್ಳುತ್ತಿದ್ದು ಇಲ್ಲಿನ ಜನರು ಆತಂಕ ಪಡುವಂತಾಗಿದೆ. ಇಂತಹ ಪುರಸಭೆಯನ್ನು ಜಿಲ್ಲಾಧಿಕಾರಿಗಳು ಸೂಪರ್ ಸೀಡ್ ಮಾಡಬೇಕು ಎಂದು ಪುರಸಭೆಯ ನಾಮನಿರ್ದೇಶಿತ ಸದಸ್ಯ ಶ್ರೀಕಾಂತ್ ನಾಯ್ಕ್ ಆಗ್ರಹಿಸಿದರು. ಅವರು ಭಟ್ಕಳದ ಆಸರ್ಕೇರಿ ದೇವಸ್ಥಾನದ ಸಭಾಂಗಣದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಮಾರ್ಚ್ 23ರಂದು ನಿಚ್ಚಲಮಕ್ಕಿ ದೇವಸ್ಥಾನದ ಅಧ್ಯಕ್ಷರು ಮಹಾದ್ವಾರ ನಿರ್ಮಾಣಕ್ಕಾಗಿ ಅರ್ಜಿ ಸಲ್ಲಿಸಿದ್ದಾರೆ. ಆ ಅರ್ಜಿಗೆ ಪುರಸಭೆ ಕನಿಷ್ಠ ಸ್ಪಂದಿಸುವ ಔದಾರ್ಯ ತೋರಿಲ್ಲ, ಯಾವುದೇ ಹಿಂಬರವನ್ನು ನೀಡಿಲ್ಲ. ನಂತರ ಶಾಸಕರ ನೇತೃತ್ವದಲ್ಲಿ ದ್ವಾರ ನಿರ್ಮಾಣಕ್ಕೆ ಮುಂದಾದಾಗ ಮುಸ್ಲಿಂ ಸದಸ್ಯರು ಒಂದಾಗಿ ಪುರಸಭೆ ಕಚೇರಿಯಲ್ಲಿ ಅನೌಪಚಾರಿಕ ಸಭೆ ನಡೆಸಿದ್ದಾರೆ. ಬಳಿಕ ಮುಖ್ಯಾಧಿಕಾರಿಗಳನ್ನು ಎಸಿ ಕಚೇರಿಗೆ ಕರೆದುಕೊಂಡು ಹೋಗಿ ದ್ವಾರ ನಿರ್ಮಾಣಕ್ಕೆ ನೋಟಿಸ್ ನೀಡಿ ಎಂದು ಸೂಚಿಸಿದ್ದಾರೆ. 2 ದಿನಗಳ ಬಳಿಕವೂ ಮತ್ತೆ ಮುಖ್ಯಾಧಿಕಾರಿಗಳನ್ನು ಕರೆದು ಇದನ್ನು ಗಂಭೀರವಾಗಿ ಪರಿಗಣಿಸುವಂತೆ ಸೂಚಿಸಿದ್ದಾರೆ. ಇಷ್ಟೆಲ್ಲಾ ಕುತಂತ್ರ ನಡೆಸಿ ಬಳಿಕ ಪುರಸಭೆ ಅಧ್ಯಕ್ಷ ಇದರಲ್ಲಿ ತನ್ನ ಹಾಗೂ ಮುಸ್ಲಿಂ ಸದಸ್ಯರ ಹಸ್ತಕ್ಷೇಪವಿಲ್ಲ ಎಂದು ನುಡಿಯುತ್ತಾರೆ. ಇವರ ದ್ವಂದ್ವ ನಿಲುವು ಇಂದು ಇಂತಹ ಸ್ಥಿತಿ ನಿರ್ಮಾಣಕ್ಕೆ ಕಾರಣ. ಮೀನು ಮಾರುಕಟ್ಟೆಯನ್ನು ಅಲ್ಲಿಂದ ತೆರವುಗೊಳಿಸಿ ಒಂದು ಸಮುದಾಯಕ್ಕೆ ಸೀಮಿತಗೊಳಿಸುವ ಹಿಡನ್ ಅಜೆಂಡಾ ಹೊಂದಿದ್ದು ಸುಮಾರು 125 ಮೀನುಗಾರರನ್ನು ಒಕ್ಕಲೆಬ್ಬಿಸಲು ಯತ್ನಿಸುತ್ತಿದ್ದಾರೆ. ಅಭಿವೃದ್ಧಿ ಕೈಗೊಳ್ಳುವುದೇ ಆದರೆ ಎಲ್ಲಾ ಸದಸ್ಯರನ್ನು ಕರೆದು ಅಲ್ಲಿ ಮಾಡುವ ಕಾರ್ಯದ ಕುರಿತು ಚರ್ಚೆ ನಡೆಸಬೇಕಿತ್ತು. ಸಾರ್ವಜನಿಕರ ಅಭಿಪ್ರಾಯಕ್ಕೆ ಮನ್ನಣೆ ನೀಡಬೇಕು. ಅದನ್ನು ಬಿಟ್ಟು ಕೇವಲ ಮುಸ್ಲಿಂ ಸದಸ್ಯರೊಂದಿಗೆ ಚರ್ಚೆ ನಡೆಸಿ ಏಕಪಕ್ಷೀಯವಾಗಿ ವರ್ತನೆ ಸರಿಯಲ್ಲ ಎಂದು ಪುರಸಭೆ ಅಧ್ಯಕ್ಷ ಫರ್ವೇಜ್ ಕಾಶಿಂಜಿ ವಿರುದ್ಧ ಆಕ್ರೋಶ ಹೊರಹಾಕಿದರು. ನಮ್ಮ ಭಟ್ಕಳದಲ್ಲಿ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣವಾದಂತಹ ಕೆಲವೊಂದು ಸನ್ನಿವೇಶಗಳು ನಿರ್ಮಾಣ ಆಗ್ತಾನೆ ಇವೆ ನಿರಂತರ. ತಮಗೆ ಗೊತ್ತಿರಬಹುದು, ಈ ಮೊನ್ನೆ 15ನೇ ತಾರೀಕಿಗೆ ಒಂದು ಘಟನೆ ಆಯಿತು. ನಮ್ಮ ನಾಮಧಾರಿ ಸಮಾಜದ ದ್ವಾರ ಮಂಟಪದ ವಿಚಾರವಾಗಿ, ಈ ದ್ವಾರ ಮಂಟಪದ ವಿಚಾರದಲ್ಲಿ ನಮ್ಮ ನಾಮಧಾರಿ ಸಮಾಜದ ಅಧ್ಯಕ್ಷರು 5 ತಿಂಗಳ ಹಿಂದೆ ಪತ್ರವನ್ನ ಬರೀತಾರೆ ಪುರಸಭೆಗೆ. ಆದರೆ 5 ತಿಂಗಳವರೆಗೂ ಆ ಪತ್ರಕ್ಕೆ ಯಾವುದೇ ಒಂದು ಹಿಂಬರ ಅಥವಾ ಅದಕ್ಕೆ ಪರ್ಮಿಷನ್ ಇದೆಯೋ ಇಲ್ವೋ ಏನೋ ಅಂತೇಳಿ ಒಂದು ವಿಚಾರವಾಗಿ ಅದಕ್ಕೆ ರಿಪ್ಲೈ ಬಂದಿರುವುದಿಲ್ಲ. ಮತ್ತೆ ಅದನ್ನ ಯಾವುದೇ ಪುರಸಭೆಯಲ್ಲಿ ಯಾವುದೇ ಒಂದು ಸಭೆ ಮಾಡಿ ಸಭೆಯಲ್ಲೂ ಸಹ ಅದನ್ನು ಮಂಡಿಸಿರುವುದಿಲ್ಲ. ಇದೇ ಕಾರಣವಾಗಿ ಮುಂದುವರೆದು ಯಾವಾಗ ಇಲ್ಲಿ ಕಾಮಗಾರಿಯನ್ನು ಪ್ರಾರಂಭಿಸಿದ ದ್ವಾರ ಮಂಟಪದ್ದು, ಆವಾಗ ಪುರಸಭೆಯ ಸದಸ್ಯರು ಯಾವ ರೀತಿ ಅಂತ ಹೇಳಿದ್ರೆ, ಅವರೇ ಅಂದ್ರೆ ಪುರಸಭೆಯಲ್ಲಿ ಇರುವಂತ 23 ಚುನಾಯಿತ ಸದಸ್ಯರು ಹಾಗೂ 5 ನಾಮನಿರ್ದೇಶ ಸದಸ್ಯರು. ಆದ್ರೆ ಅವರು ಕೆಲವೊಂದು ವಿಚಾರಗಳು ಬಂದಾಗ ಅವರೇ ಒಂದಿಷ್ಟು ಸದಸ್ಯರು, ಒಂದು ಕೋಮಿನ ಸದಸ್ಯರು ಅವರು ಕ್ಯಾಬಿನ ಕೂತ್ಕೊಂಡು ಅವರೇ ಒಂದು ಏಕಪಕ್ಷೀಯ ನಿರ್ಧಾರವನ್ನು ತಕೊಂಡು ಅವ್ರಿಗೆ ಮನಸ್ಸು ಬಂದಾಗ ಕೆಲವೊಂದು ವಿಚಾರಗಳನ್ನ, ಈಗ ಮೊನ್ನೆ ಆದಂತ ವಿಚಾರ ಹೀಗೆ 12ನೇ ತಾರೀಕಿಗೆ ಇವರು ಒಂದು ಸಭೆ ಮಾಡ್ತಾರೆ, ದ್ವಾರ ಮಂಟಪದ ವಿಚಾರವಾಗಿ ಅವರಲ್ಲಿ ಅನೌಪಚಾರಿಕ ಸಭೆ ಮಾಡಿಬಿಟ್ಟು ಬಾಕಿ 6 ಸದಸ್ಯರನ್ನ ಕಾನ್ಫಿಡೆನ್ಸ್ ತಗೊಳ್ಳದೇ ಅವರೇ ಸಭೆ ಮಾಡಿಬಿಟ್ಟು ನಮ್ಮ ಏನು ಮುಖ್ಯಾಧಿಕಾರಿಗಳಿದ್ದಾರೆ ಅವರನ್ನು ಕರ್ಕೊಂಡು ಎಸಿಯವರ ಹತ್ರ ಹೋಗ್ತಾರೆ. ಹೋಗ್ಬಿಟ್ಟು ಈ ಏನ್ ದ್ವಾರ ಮಂಟಪದ ವಿಚಾರವಾಗಿ ಏನ್ ನಡೀತಾ ಇದೆ ಅದನ್ನ ಕಾಮಗಾರಿಯನ್ನು ನಿಲ್ಲಿಸಬೇಕು, ಮತ್ತೆ ಅವರಿಗೆ ನೋಟಿಸ್ ಇಶ್ಯೂ ಮಾಡ್ಬೇಕಂತೇಳಿ ಎಸಿಯವರ ಮುಖಾಂತರ, ಅಂದ್ರೆ ಮುಖ್ಯಾಧಿಕಾರಿಗಳು ಇದ್ರ ಬಗ್ಗೆ ಆಕ್ಷನ್ ತಗೊಳ್ತಿಲ್ಲ, ನೀವು ಅವರಿಗೆ ನೋಟಿಸ್ ಇಶ್ಯೂ ತರ ಮಾಡ್ಬೇಕಂತ ಹೇಳಿ ಒತ್ತಾಯ ಮಾಡಿ ನೋಟಿಸ್ ಅನ್ನು ಇಶ್ಯೂ ಮಾಡೋ ತರ ಮಾಡ್ತಾರೆ. ಅದೇ ರೀತಿ ಮತ್ತೆ ಮೊನ್ನೆ 15ನೇ ತಾರೀಕಿಂದ ಮೊದಲ ದಿವಸ ಮತ್ತೆ ಸಭೆ ಮಾಡಿ ಕಾಮಗಾರಿ ಇನ್ನೂ ನಡೀತಾ ಇದೆ, ನೀವು ಯಾಕೆ ನಿಲ್ಲಿಸ್ತಿಲ್ಲ, ಅಲ್ಲಿರುವಂತದೆಲ್ಲ ಎತ್ಕೊಂಡು ಬರ್ಬೇಕಂತೇಳಿ ಈ ರೀತಿ ಒತ್ತಡವನ್ನು ಹಾಕ್ತಾರೆ. ಈಗ ಮೊನ್ನೆ ನಡೆದಂತ ಪತ್ರಿಕಾಗೋಷ್ಠಿಯನ್ನು ಮಾಡಿದರೆ ನಮ್ಮ ಪುರಸಭೆ ಅಧ್ಯಕ್ಷರು, ಅದರಲ್ಲಿ ಹೇಳ್ತಾರೆ ಅವರು ನಮ್ಮ ಪುರಸಭೆ ಯಾವುದೂ ಹಸ್ತಕ್ಷೇಪ ಇಲ್ಲ ಅಂತೇಳಿ. ಇಲ್ಲಿ ಅವರು ಯಾವ ಒಂದ್ ಕಡೆ ಅವರು ನಿಲ್ಲಿಸುವಂತದ್ದು ಮತ್ತೆ ಈ ತರದೆಲ್ಲ ಕೆಲಸ ಮಾಡ್ಬಿಟ್ಟು ಇಲ್ಲಿ ನಮ್ಮ ಪುರಸಭೆ ಸದಸ್ಯರದ್ದು ಯಾವುದೂ ಹಸ್ತಕ್ಷೇಪ ಇಲ್ಲ ಅಂತೇಳಿ ಒಂದ್ ಕಡೆ ಹೇಳ್ತಾ ಇದ್ದಾರೆ. ಒಂದಿದಾಯ್ತು, ಈ ಕೆಲವೊಂದು ಸಭೆ ವಿಚಾರದಲ್ಲೂ ಆಗಿಲ್ಲ. ಈಗ ಇಲ್ಲಿ ಆರೋಪ ಮಾಡಿದ್ರು ಶಾಸಕರಿಗೆ, ಅದಕ್ಕೆ ಉತ್ತರವನ್ನ ಕೊಟ್ಟಿದ್ದಾರೆ, ಮುಂದು ಸಹ ಅವರು ಉತ್ತರ ಕೊಡ್ತಾರೆ. ಆದ್ರೆ ಈಗ ಏನಾಗತ್ತೆ ಅಂತ ಹೇಳಿದ್ರೆ, ನಾವು ಅಧಿಕಾರಿಗಳಿಗೆ ಕೆಲವೊಂದು ವಿಚಾರಗಳನ್ನು ಹೇಳ್ತೀವಿ, ಅಧಿಕಾರಿಗಳು ಪುರಸಭೆ ಅದು ಪುರಸಭೆ ಅಧ್ಯಕ್ಷರಾದ್ರು ಅಥವಾ ಅವರ ಏನು ಮೆಜಾರಿಟಿ ಇದೆ ಅವರು ಹೇಳದನ್ನ ಪುರಸಭೆ ಅಧಿಕಾರಿಗಳು ಕೇಳಬೇಕಾಗ್ತದೆ. ನಮಗೆ ಅನಿವಾರ್ಯವಾಗಿ ಶಾಸಕರ ಮೂಲಕ ಹೇಳಿಸಬೇಕಾಗ್ತದೆ. ಯಾವಾಗ ಅಧಿಕಾರಿಗಳು ನಮ್ಮ ಮಾತು ಕೇಳುದಿಲ್ಲ, ಯಾಕಂದ್ರೆ ಇವತ್ತು ಅಧಿಕಾರಿಗಳು ಸಹ ಮಧ್ಯದ ಅಡ್ಡಕತ್ತರೆಯಲ್ಲಿದ್ದಾರೆ. ಈ ಕಡೆ ಅವರು
ಅಧಿಕಾರಿಗಳು ಕೆಲಸ ಮಾಡುವ ಒಳ್ಳೆ ಮನೋಭಾವನೆ ಇದ್ರೂ ಅವರಿಗೆ ಕೆಲವೊಂದು ವಿಚಾರದಲ್ಲಿ ಯಾವ ವಿಚಾರ ಮಾಡಬೇಕು ಅಷ್ಟೇ ಮಾಡಬೇಕು ನೀವು ಮತ್ತೆ ಬಾಕಿ ವಿಚಾರದಲ್ಲಿ ಅವರು ಅಂದ್ರೆ ಪ್ರತಿಯೊಂದನ್ನು ಅಧಿಕಾರ ಮತ್ತು ಅಧಿಕಾರಿಗಳನ್ನ ಇವರು ದುರುಪಯೋಗ ಪಡಿಸಿಕೊಳ್ಳುವಂತ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ನಾವು ಇವತ್ತು ಪುರಸಭೆ ಅಧ್ಯಕ್ಷರು ಪುರಸಭೆಯಲ್ಲಿ ಏನಾದರೂ ಕೆಲಸ ಆಗದಿದ್ರೆ ಅಧಿಕಾರಿಗಳು ಹೇಳದೇ ಇದ್ದಾಗ ನಾವು ಯಾರಿಗೆ ಹೇಳಬೇಕು ಶಾಸಕರಿಗೆ ಹೇಳಬೇಕು ಅವಾಗ ಶಾಸಕರು ಇಂಟರ್ಫಿಯರ್ ಆಗಿ ಒಂದು ಅಧಿಕಾರಿಗಳು ಹೇಳುವಂತ ಕೆಲಸ ಮಾಡ್ತಾರೆ ಇದನ್ನು ಸಹ ಅವರು ಶಾಸಕರು ಅಧಿಕಾರಿಗಳಿಗೆ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಆ ರೀತಿ ನಿಜವಾಗ್ಲೂ ಹೇಳಬೇಕಂದ್ರೆ ದುರ್ಬಳಕೆ ಮಾಡ್ಕೊಳ್ತಾ ಇರೋರು ಇವರು ಮೊನ್ನೆ ವಿಚಾರದಲ್ಲೂ ಹಾಗೆ 12ನೇ ತಾರೀಕಿಗೆ ಇವರು ನಾವು ನಿಮ್ಮ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡಿಲ್ಲ ಅಂತ ಹೇಳ್ತಾರೆ ಪುರಸಭೆ ಅಧಿಕಾರಿಗೆ ಬಿಡಿ ಅವರಿಗೆ ಅವ್ರಿಗೆ ಏನ್ ಕೆಲಸ ಮಾಡಬೇಕು ಅವ್ರಿಗೆ ಬಿಡಿ ಅದು ಬಿಟ್ಟು ನೀವು ಒತ್ತಾಯ ಪೂರ್ವಕವಾಗಿ ಎ ಸಿ ಆಫೀಸ್ ಕರ್ಕೊಂಡು ಹೋಗಿ ನೀವು ನೋಟಿಸ್ ಇಶ್ಯೂ ಮಾಡಲೇಬೇಕು ಅವ್ರಿಗೆ ಅಂತ ಹೇಳಿ ನೀವು ಮಾಡ್ತೀರಿ ಆ ಕೆಲಸವನ್ನು ಮಾಡ್ತೀರಿ ಮತ್ತೆ 14ನೇ ತಾರೀಕಿಗೆ ಮತ್ತೆ ನೀವು ಅನೌಪಚಾರಿಕವಾಗಿ ಅಲ್ಲಿ ಸೇರಿಕೊಂಡು ಮತ್ತೆ ಮುಖ್ಯಾಧಿಕಾರಿಗೆ ಹೇಳ್ತೀರಿ ನೀವು ಇಲ್ಲಿ ಕೆಲಸವನ್ನ ನಿಲ್ಲಿಸಿ ಅಂತ ಹೇಳಿ ಈಗ ಮುಖ್ಯಾಧಿಕಾರಿಗಳಿಗೆ ಗೊತ್ತಿರ್ತದೆ ನಾವು ಯಾವ ವಿಚಾರದಲ್ಲಿ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಕಾನೂನು ಪ್ರಕಾರ ಅಂತ ಹೇಳಿ ಅವ್ರು ಕೈಗೊಳ್ತಾರೆ ನೀವು ಎಲ್ಲದಕ್ಕೂ ಒತ್ತಾಯ ಮಾಡಿ ಅವರಿಗೆ ಮಾಡುವಂತದ್ದು ಇದು ದುರ್ಬಳಕೆ ಅಲ್ವಾ ಇದು ಸಹ ಅವ್ರು ಗಮನಿಸಬೇಕು ಮತ್ತೆ ಇನ್ನೊಂದು ವಿಚಾರ ಈಗ ಉರ್ದು ನಾಮಫಲಕದ ವಿಚಾರದಲ್ಲೂ ಹಾಗೆ ಆಯ್ತು ಅವರು ಆ ಟೈಮಲ್ಲಿ ಇಂಥ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣ ಆಗಿದೆ ಅಂತ ಗೊತ್ತಾದಾಗ ಎಲ್ಲಾ ಸದಸ್ಯರನ್ನು ಕರೆದು ಸಭೆ ಮಾಡಬಹುದಿತ್ತು ಅದನ್ನು ಮಾಡಿಲ್ಲ ಖಾಲಿ ಕೇವಲ ಅವರು ನೀವು ನೋಡಿರ್ಬೋದು ಆ ಸಭೆಯಲ್ಲಿ ಅವರ ಕ್ಯಾಬಿನ್ ಅಲ್ಲಿ ಮೀಟಿಂಗ್ ನಡೀತದೆ ಮೀಟಿಂಗ್ ನಡೀಬೇಕಾಗಿದ್ದು ಯಾರ್ದು ಪುರಸಭೆ ಸದಸ್ಯರು ಇವರು ತಂಜಿಮ್ ಸದಸ್ಯರನ್ನ ಇವ್ರನ್ನೆಲ್ಲ ಕರ್ಕೊಂಡು ಬಂದ್ಕೊಂಡು ಅಧಿಕಾರಿಗಳು ಕರೆದ್ಬಿಟ್ಟು ಒಂದ್ ಸೈಡ್ ಅವ್ರದ್ದು ಒಂದೇ ಕೋಮಿಗೆ ಸಂಬಂಧಪಟ್ಟವ್ರು ಒಂದು ಸಭೆ ಮಾಡಿಬಿಟ್ಟು ಅಲ್ಲಿ ಅದು ಪುರಸಭೆ ಸರ್ಕಾರದ ಕಟ್ಟಡದಲ್ಲಿ ಮಾಡ್ತಾರೆ ಮತ್ತೆ ತಮ್ಮ ಹಸ್ತಕ್ಷೇಪ ಇಲ್ಲ ಅಂತ ಹೇಳ್ತಾರೆ ಇದು ಯಾವ ರೀತಿ ಇದು ಇದು ದ್ವಂದ್ವ ನೀತಿ ಅಲ್ಲ ಈ ತರ ದ್ವಂದ್ವ ನೀತಿ ಹಾಗೂ ಈ ರೀತಿಯ ಒಂದು ತಪ್ಪು ನಿರ್ಧಾರಗಳಿಂದ ಇನ್ನೋರ್ವ ನಾಮನಿರ್ದೇಶಿತ ಸದಸ್ಯ ಶ್ರೀಪಾದ್ ಕಂಚಗಾರ್ ಮಾತನಾಡಿ ಕಳೆದ 8 ತಿಂಗಳಿನಿಂದ ಪುರಸಭೆಯ ತಪ್ಪು ನಿರ್ಧಾರಗಳಿಂದ ಭಟ್ಕಳ ಉದ್ವಿಗ್ನಗೊಳ್ಳುತ್ತಿದೆ ಉರ್ದು ನಾಮಫಲಕ ಮೀನು ಮಾರುಕಟ್ಟೆ ಸ್ಥಳಾಂತರ ದ್ವಾರದ ವಿವಾದ ಹೀಗೆ ಹಲವು ನಿರ್ಧಾರಗಳನ್ನು ಅವರ ಸಮುದಾಯದ ಜನರೇ ಕೈಗೊಂಡು ನಿರ್ಣಯಿಸುತ್ತಿದ್ದಾರೆ ಭಟ್ಕಳದ ಪುರಸಭೆ ಒಂದು ಸಮುದಾಯಕ್ಕೆ ಮಾತ್ರ ಸೀಮಿತವಾದಂತಾಗಿದೆ ಇಂತಹ ಪುರಸಭೆಯನ್ನು ಸೂಪರ್ ಸೀಡ್ ಮಾಡುವುದು ಒಳ್ಳೆಯದು ಎಂದರು ಪುರಸಭೆ ಸದಸ್ಯ ರಾಘವೇಂದ್ರ ಶೇಟ್ ರಜನಿ ಪ್ರಭು ನಾಮನಿರ್ದೇಶಿತ ಸದಸ್ಯರಾದ ಉದಯ್ ನಾಯ್ಕ್ ಸತೀಶ್ ನಾಯ್ಕ್ ಇದ್ದರು ಶ್ರೀ ಗೋಪಾಲಕೃಷ್ಣ ಸಹಕಾರಿ ಪತ್ತಿನ ಸಂಘ ನಿಯಮಿತ ಭಟ್ಕಳ 22ನೇ ವಾರ್ಷಿಕ ಮಹಾಸಭೆ ಭಟ್ಕಳದ ಶ್ರೀ ಗೋಪಾಲಕೃಷ್ಣ ಸಹಕಾರಿ ಪತ್ತಿನ ಸಂಘ ನಿಯಮಿತ ಇದರ 2021-22 ಸಾಲಿನ ವಾರ್ಷಿಕ ಮಹಾಸಭೆಯು ಶ್ರೀ ಗೋಪಾಲಕೃಷ್ಣ ಕಲ್ಯಾಣ ಮಂಟಪದಲ್ಲಿ ನಡೆಯಿತು ವಾರ್ಷಿಕ ವರದಿಯನ್ನು ಅಧ್ಯಕ್ಷ ಶ್ರೀಧರ್ ಮಂಜು ಶೆಟ್ಟಿ ಮಂಡಿಸಿದರು ಸಂಘವು ಕಳೆದ ವರ್ಷಾಂತ್ಯಕ್ಕೆ 2372 ಸದಸ್ಯರನ್ನು ಹೊಂದಿದ್ದು ಷೇರು ಬಂಡವಾಳ ₹84.63 ಲಕ್ಷಕ್ಕೆ ಏರಿರುತ್ತದೆ ಆಕರ್ಷಕ ಬಡ್ಡಿದರದಲ್ಲಿ ಸಂಘವು ಠೇವುಗಳನ್ನು ಸ್ವೀಕರಿಸುತ್ತಿದ್ದು ವರ್ಷಾಂತ್ಯಕ್ಕೆ ಠೇವು ಸಂಗ್ರಹಣೆ ₹44.54 ಲಕ್ಷದಷ್ಟಾಗಿದೆ ದುಡಿಯುವ ಬಂಡವಾಳ ₹9,917.56 ಲಕ್ಷದಷ್ಟಾಗಿದ್ದು ವರದಿ ವರ್ಷದ ಕೊನೆಗೆ ಸಂಘವು ನೀಡಿರುವ ಎಲ್ಲಾ ವಿಧವಾದ ಸಾಲಗಳ ಮೊತ್ತ ₹2,066.62 ಲಕ್ಷದಷ್ಟಾಗಿರುತ್ತದೆ ಸಾಲ ವಸೂಲಾತಿಯಲ್ಲಿ ಉತ್ತಮ ಪ್ರಗತಿ ಸಾಧಿಸಿರುವ ಸಂಘವು ವರ್ಷದ ಕೊನೆಗೆ 98.9% ವಸೂಲಾತಿ ಮಾಡಿರುತ್ತದೆ ವರ್ಷದ ಕೊನೆಗೆ ₹95.26 ಲಕ್ಷ ನಿವ್ವಳ ಲಾಭ ಗಳಿಸಿರುವ ಸಂಘವು ತನ್ನೆಲ್ಲ ಷೇರುದಾರ ಸದಸ್ಯರಿಗೆ ವರದಿಯ ವರ್ಷಕ್ಕೆ 10% ಲಾಭಾಂಶವನ್ನು ಘೋಷಿಸಲಾಯಿತು ಇದಕ್ಕೆಲ್ಲ ತಮ್ಮ ಉತ್ತಮ ಸಹಕಾರ ಮತ್ತು ಬೆಂಬಲವೇ ಕಾರಣ ಮುಂದೆಯೂ ಸಹ ಸಂಘದ ಸದಸ್ಯರು ಹೆಚ್ಚಿನ ರೀತಿಯಲ್ಲಿ ತಮ್ಮ ವ್ಯವಹಾರವನ್ನು ಸಂಘದಲ್ಲಿ ನಡೆಸಬೇಕೆಂದು ಹಾಗೂ ಸಂಘವನ್ನು ಇನ್ನೂ ಉತ್ತಮ ರೀತಿಯಲ್ಲಿ ಪ್ರಗತಿ ಪಥದತ್ತ ಮುನ್ನಡೆಸಿಕೊಂಡು ಹೋಗಲು ತಮ್ಮ ಸಹಕಾರ ಉತ್ತಮ ಸಲಹೆ ನೀಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ ಈ ಸಂದರ್ಭದಲ್ಲಿ ಶಂಕರ್ ಶೆಟ್ಟಿ ವೆಂಕಟೇಶ್ ಶೆಟ್ಟಿ ಮಹೇಶ್ ಶೆಟ್ಟಿ ಮಂಜುನಾಥ್ ಶೆಟ್ಟಿ ಮೋಹನ್ ಶೆಟ್ಟಿ ದತ್ತಾತ್ರೇಯ ತೆರನಮಕ್ಕಿ ವಿಷ್ಣು ಶೆಟ್ಟಿ ವಿಶ್ವನಾಥ್ ಶೆಟ್ಟಿ ಸಭೆಯಲ್ಲಿ ಉಪಸ್ಥಿತರಿದ್ದು ಸರ್ವ ಸದಸ್ಯರ ಪರವಾಗಿ ಸಂಘದ ಅಭಿವೃದ್ಧಿಗೆ ಅಗತ್ಯ ಸಲಹೆ ಸೂಚನೆಗಳನ್ನು ನೀಡಿದರು ಸಂಘಕ್ಕೆ ಸೂಕ್ತ ಸಲಹೆ ಸೂಚನೆಗಳನ್ನು ನೀಡಿದ ಎಲ್ಲಾ ಹಿತೈಷಿಗಳಿಗೂ ಕೃತಜ್ಞತೆಗಳನ್ನು ಅರ್ಪಿಸಿದ ಅಧ್ಯಕ್ಷರು ಮುಂಬರುವ ದಿನಗಳಲ್ಲಿ ಸಂಘದ ಸರ್ವತೋಮುಖ ಅಭಿವೃದ್ಧಿಗೆ ಆಡಳಿತ ಸಮಿತಿಯ ಎಲ್ಲಾ ಸದಸ್ಯರ ಹಾಗೂ ಸರ್ವ ಸದಸ್ಯರ ಸಂಪೂರ್ಣ ಸಹಕಾರವನ್ನು ಕೋರಿದರು ಈ ಸಂದರ್ಭದಲ್ಲಿ ಸಂಘದ ಉಪಾಧ್ಯಕ್ಷರಾದ ನಾರಾಯಣ್ ಮಂಜುನಾಥ್ ಶೆಟ್ಟಿ
ನಿರ್ದೇಶಕರುಗಳಾದ ಗಣಪತಿ ವಿಠಲ್ ಶೆಟ್ಟಿ, ರಾಧಾಕೃಷ್ಣ ಕುಪ್ಪಯ್ಯ ಶೆಟ್ಟಿ, ಶ್ರೀಧರ್ ತಿಮ್ಮಪ್ಪ ಶೆಟ್ಟಿ, ಕೃಷ್ಣಮೂರ್ತಿ ಶೇಷಗಿರಿ ಶೆಟ್ಟಿ, ಉದಯ್ ನಾಗೇಶ್ ಶೆಟ್ಟಿ, ಲಕ್ಷ್ಮಣ್ ಮಂಜಯ್ಯ ಶೆಟ್ಟಿ, ಶ್ರೀಮತಿ ಉಷಾ ಉದಯ್ ಶೆಟ್ಟಿ ಹಾಗೂ ಶ್ರೀಮತಿ ಗೀತಾ ಶ್ರೀಧರ್ ಶೆಟ್ಟಿ ಉಪಸ್ಥಿತರಿದ್ದರು. ಸಭೆಯ ಕೊನೆಯಲ್ಲಿ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಸದಸ್ಯರ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು. ಸಂಘದ ಮುಖ್ಯ ಕಾರ್ಯನಿರ್ವಾಹಕರಾದ ಶ್ರೀ ಗಣೇಶ್ ಎಂ ಶೆಟ್ಟಿ ಸ್ವಾಗತಿಸಿ ಕಾರ್ಯಕ್ರಮ ನಿರ್ವಹಿಸಿ ವಂದಿಸಿದರು. ಹೊನ್ನಾವರ ತಾಲೂಕಾ ಮಟ್ಟದ ಪ್ರೌಢಶಾಲೆಗಳ ಕ್ರೀಡಾಕೂಟದಲ್ಲಿ ತಾಲೂಕಿನ ಕೋಟೆಬೈಲ್ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿನಿಯರು ಉತ್ತಮ ಸಾಧನೆ ಮಾಡಿ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಹೊನ್ನಾವರ ತಾಲೂಕಾ ಮಟ್ಟದ ಪ್ರೌಢಶಾಲೆಗಳ ಕ್ರೀಡಾಕೂಟದಲ್ಲಿ ತಾಲೂಕಿನ ಕೋಟೆಬೈಲ್ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿನಿಯರು ಉತ್ತಮ ಸಾಧನೆ ಮಾಡಿ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ತಾಲೂಕಿನ ಎಸ್ಡಿಎಂ ಕ್ರೀಡಾಂಗಣದಲ್ಲಿ ನಡೆದ ಕ್ರೀಡಾಕೂಟದಲ್ಲಿ ಕೋಟೆಬೈಲ್ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿನಿ ಸಿಂಧು ಆರ್ ನಾಯ್ಕಿಗಳು 3,000 ಮೀಟರ್ ಓಟದಲ್ಲಿ ಪ್ರಥಮ ಸ್ಥಾನ ಮತ್ತು 1,500 ಮೀಟರ್ ಓಟದಲ್ಲಿ ಪ್ರಥಮ ಸ್ಥಾನ ಪಡೆದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿದ್ದಾಳೆ. ಯೋಗಾಸನ ಸ್ಪರ್ಧೆಯಲ್ಲಿ ಕುಮಾರಿ ಚಂದನಾ ಎಂ ನಾಯ್ಕಿಗಳು ರಿದಮಿಕ್ ಯೋಗವನ್ನು ಪ್ರದರ್ಶಿಸುವ ಮೂಲಕ ಪ್ರಥಮ ಸ್ಥಾನ ಪಡೆದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿದ್ದಾಳೆ. ಇನ್ನು ಕುಮಾರಿ ರಚನಾ ನಾಯ್ಕ 400 ಮೀಟರ್ ಓಟದಲ್ಲಿ ತೃತೀಯ ಸ್ಥಾನ ಗಳಿಸಿ ಶಾಲೆಗೆ ಕೀರ್ತಿ ತಂದಿದ್ದಾಳೆ. ಇವರಿಗೆ ದೈಹಿಕ ಶಿಕ್ಷಕಿ ಪ್ರೊಪೆತಾ ರೊಡ್ರಿಗೀಸ್ ತರಬೇತಿ ನೀಡಿದ್ದರು. ಸಿಂಧು ಹಾಗೂ ಚಂದನಾ ವಿದ್ಯಾಭ್ಯಾಸ ಮತ್ತು ಆಟೋಟ ಅಷ್ಟೇ ಅಲ್ಲದೆ ವಿವಿಧ ಗ್ಯಾದರಿಂಗ್ಗಳಲ್ಲಿ ಉತ್ತಮ ಡ್ಯಾನ್ಸ್ ಪ್ರದರ್ಶನವನ್ನು ನೀಡಿ ಜನಮೆಚ್ಚುಗೆಗೆ ಸಾಕ್ಷಿಯಾಗಿದ್ದು ರಂಗೋಲಿ ಚಿತ್ರಕಲೆಯಲ್ಲೂ ಸಹ ವಿಶೇಷ ಆಸಕ್ತಿಯುಳ್ಳ ವಿದ್ಯಾರ್ಥಿನಿಯರಾಗಿದ್ದಾರೆ. ಕ್ರೀಡಾಕೂಟದಲ್ಲಿನ ಇವರ ಸಾಧನೆಗೆ ಶಿಕ್ಷಕ ವೃಂದ ಮತ್ತು ವಿದ್ಯಾರ್ಥಿಗಳು, ಎಸ್ಡಿಎಂಸಿ ಹಾಗೂ ಊರ ನಾಗರಿಕರು ಅಭಿನಂದಿಸಿ ಮುಂದಿನ ಹಂತಕ್ಕೆ ಶುಭ ಹಾರೈಸಿದ್ದಾರೆ. ಭಾವನಾ ಟಿವಿಗಾಗಿ ನರಸಿಂಹನಾಯ್ಕ ಹರಡಸೆ. ಶ್ರೀ ಮಾರುತಿ ಸಹಕಾರಿ ಪತ್ತಿನ ಸಂಘಕ್ಕೆ 2.12 ಕೋಟಿ ಲಾಭ. ಶ್ರೀ ಮಾರುತಿ ಸಹಕಾರಿ ಪತ್ತಿನ ಸಂಘದ 23ನೇ ವಾರ್ಷಿಕ ಮಹಾಸಭೆಯು ಶಿರಾಲಿಯ ಶ್ರೀ ಮಾರುತಿ ದೇವಸ್ಥಾನದ ಸಭಾಗೃಹದಲ್ಲಿ ಸೆಪ್ಟೆಂಬರ್ 18ರಂದು ಜರುಗಿತು. ಸಂಘದ ಅಧ್ಯಕ್ಷರಾದ ಅಶೋಕ್ ಪೈ ಅವರು ಸಭೆಯನ್ನು ಉದ್ಘಾಟಿಸಿ ಮಾತನಾಡುತ್ತಾ, ಸಂಘವು ಪ್ರಸಕ್ತ ಸಾಲಿನಲ್ಲಿ 73.69 ಕೋಟಿಗೂ ಮಿಕ್ಕಿ ಠೇವಣಿ ಸಂಗ್ರಹಿಸಿ ಸದಸ್ಯರಿಗೆ ರೂಪಾಯಿ 66.6 ಕೋಟಿ ಸಾಲವನ್ನು ನೀಡಿ 96.33% ಸಾಲ ವಸೂಲಾತಿಯೊಂದಿಗೆ ಸುಮಾರು 2.12 ಕೋಟಿಗೂ ಮಿಕ್ಕಿ ಲಾಭ ಗಳಿಸಿ ಸುದೃಢವಾಗಿದೆ ಎನ್ನುತ್ತಾ ಸದಸ್ಯರಿಗೆ 13% ಲಾಭಾಂಶ ಘೋಷಿಸಿದರು. ಸಂಘದ ಲೆಕ್ಕ ಪರಿಶೋಧನಾ ವರದಿಯಲ್ಲಿ ಸತತ 11 ವರ್ಷಗಳಿಂದ ಸಂಘವು ಅದರ್ಜೆ ಪಡೆದಿದೆ ಎನ್ನುತ್ತಾ, ಪ್ರತಿ ವರ್ಷದಂತೆ ಈ ಬಾರಿಯೂ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿಯಲ್ಲಿ ಗರಿಷ್ಠ ಅಂಕ ಪಡೆದ 37 ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡಿ ಗೌರವಿಸಿದರು. ಸಂಘದ ಉಪಾಧ್ಯಕ್ಷರಾದ ಸುಬ್ರಾಯ್ ಕಾಮತ್ ಸಾಂದರ್ಭಿಕವಾಗಿ ಮಾತನಾಡುತ್ತಾ, ಯಾವುದೇ ಭಿನ್ನಾಭಿಪ್ರಾಯವಿಲ್ಲದೆ ಎಲ್ಲಾ ನಿರ್ದೇಶಕರು ಏಕಮನಸ್ಸಿನಿಂದ ಸಲ್ಲಿಸಿದ ನಿಸ್ವಾರ್ಥ ಸೇವೆಯೇ ಸಂಘದ ಏಳಿಗೆಗೆ ಕಾರಣ ಎಂದು ಅಭಿಪ್ರಾಯಪಟ್ಟರು. ನಮ್ಮ ಕ್ರಿಯಾಶೀಲ ಸಿಬ್ಬಂದಿಗಳು ಉತ್ತಮ ತ್ವರಿತ ಸೇವೆಯನ್ನು ಸಲ್ಲಿಸುತ್ತಿದ್ದು, ಸದಸ್ಯರಿಗೆ ಇನ್ನೂ ಏನಾದರೂ ಅನಾನುಕೂಲತೆ ಇದ್ದಲ್ಲಿ ಆಡಳಿತ ಮಂಡಳಿಯ ಗಮನಕ್ಕೆ ತರುವಂತೆ ನಿರ್ದೇಶಕರಾದ ನರೇಂದ್ರ ನಾಯಕ್ ಮನವಿ ಮಾಡಿದರು. ನಿರ್ದೇಶಕರಾದ ರವೀಂದ್ರ ಪ್ರಭು ಮಾತನಾಡುತ್ತಾ, ಇತರ ಪತ್ತಿನ ಸಂಘಗಳಿಗೆ ಹೋಲಿಸಿದಲ್ಲಿ ನಾವು ಗ್ರಾಹಕರಿಗೆ ಅತಿ ಕಡಿಮೆ ಬಡ್ಡಿದರದಲ್ಲಿ ಸಾಲವನ್ನು ನೀಡುತ್ತಾ ಉತ್ತಮ ಸೇವೆಯನ್ನು ನೀಡುತ್ತಿದ್ದೇವೆ ಎನ್ನುತ್ತಾ, ಅತಿ ಶೀಘ್ರದಲ್ಲಿ ನಮ್ಮ ಪ್ರಧಾನ ಕಚೇರಿ ಹಾಗೂ ಶಿರಾಲಿ ಶಾಖೆಯನ್ನು ನಮ್ಮ ಸ್ವಂತ ಕಟ್ಟಡಕ್ಕೆ ಸ್ಥಳಾಂತರಿಸಲಾಗುವುದು ಎಂದರು. ಹಿರಿಯ ಸದಸ್ಯರಾದ ಡಿಜೆ ಕಾಮತ್, ನಾರಾಯಣ ಸರಾಫ್, ಗೋಪಾಲಕೃಷ್ಣ ಆಚಾರ್ಯ, ಶ್ರೀನಿವಾಸ್ ಮಹಾಲೆ, ಉಪನ್ಯಾಸಕರಾದ ಎಎಂ ಮುಲ್ಲಾ, ಮಂಜುನಾಥ್ ಪ್ರಭು ಮುಂತಾದವರು ಸಂಘವು ನೀಡಿದ ಸೇವೆಯನ್ನು ಶ್ಲಾಘಿಸುತ್ತಾ ತಮ್ಮ ಸಲಹೆ ಸೂಚನೆಗಳನ್ನಿತ್ತರು. ಸಂಘದ ಮುಖ್ಯ ಕಾರ್ಯನಿರ್ವಾಹಕರಾದ ರಾಜೇಂದ್ರ ಶಾನ್ಬಾಗ್ ವರದಿಯನ್ನು ವಾಚಿಸಿದರು. ಪ್ರಾರಂಭದಲ್ಲಿ ಸಂಘದ ನಿರ್ದೇಶಕರಾದ ನಾಗೇಶ್ ಪೈ ಸ್ವಾಗತಿಸಿದರೆ, ಕೊನೆಯಲ್ಲಿ ನಿರ್ದೇಶಕರಾದ ವಾಮನ್ ಕಾಮತ್ ವಂದನಾರ್ಪಣೆಗೈದರು. ಸಿಬ್ಬಂದಿ ಶ್ಯಾಮಸುಂದರ ಪ್ರಭು ಪ್ರಾರ್ಥಿಸಿದರೆ, ಭಟ್ಕಳ ಶಾಖೆಯ ಪ್ರಬಂಧಕರಾದ ಪ್ರಸನ್ನ ಪ್ರಭುರವರು ಸಭೆಯ ಕಾರ್ಯಕಲಾಪವನ್ನು ನಿರ್ವಹಿಸಿದರು. ಈಗ ಒಂದು ಚಿಕ್ಕ ವಿರಾಮ. ವಿರಾಮದ ನಂತರ ಭಾವನಾ ವಾರ್ತೆ ಮುಂದುವರಿಯುತ್ತದೆ.
ಸೇಂಟ್ ಮಿಲಾಕ್ರಿಸ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಕಾರವಾರ ಆಕರ್ಷಕ ಠೇವು ಯೋಜನೆ ಸಾಲ ನೀಡಿಕೆ ನಮ್ಮ ವಿವಿಧ ಸಾಲ ಯೋಜನೆಗಳ ಪ್ರಯೋಜನ ಪಡೆದು ಸ್ವಾವಲಂಬಿಗಳಾಗಿರಿ ಸ್ವಂತ ಮನೆ ಕಟ್ಟಲು ಜಮೀನು ಖರೀದಿಸಲು ಕಟ್ಟಡ ಹೊಂದಲು ವ್ಯಾಪಾರಸ್ಥರಿಗೆ ಸ್ವ ಉದ್ಯೋಗಿಗಳಿಗೆ ಉದ್ದಿಮೆದಾರರಿಗೆ ವೃತ್ತಿಪರರಿಗೆ ಒಳ್ಳೆಯ ಅವಕಾಶ ರೂಪಾಯಿ 5,000 ರಿಂದ ಕೋಟಿಯವರೆಗೂ ಸಾಲ ಸೌಲಭ್ಯ ಕರ್ನಾಟಕದ 9 ಜಿಲ್ಲೆಗಳ ನಗರ ಹಾಗೂ ಗ್ರಾಮೀಣ ಭಾಗದ 111 ಶಾಖೆಗಳಲ್ಲಿ ಈ ಎಲ್ಲಾ ಸಾಲ ಸೌಲಭ್ಯ ದೊರೆಯಲಿದ್ದು ಉತ್ತರ ಕನ್ನಡದ ಹೆಮ್ಮೆಯ ಸಹಕಾರಿಯಾಗಿದೆ ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ಶಾಖೆಗಳನ್ನು ಸಂಪರ್ಕಿಸಿರಿ ನದೀಮ್ ಜುವೆಲ್ಲರ್ಸ್ ಐಶಾ ಪ್ಲಾಜಾ ಪಟ್ಕಡ್ ಕಳೆದ 25 ವರ್ಷಗಳಿಂದ ಗ್ರಾಹಕರ ಪ್ರಶಂಸೆಗೆ ಪಾತ್ರವಾದ ನದೀಮ್ ಜುವೆಲ್ಲರ್ಸ್ ಬೆಳ್ಳಿ ಮಹೋತ್ಸವವನ್ನು ಆಚರಿಸಿಕೊಂಡಿದೆ ಈ ಶುಭ ಸಂದರ್ಭದಲ್ಲಿ ಗ್ರಾಹಕರಿಗೆ ಬಹುಮಾನ ಯೋಜನೆಯನ್ನು ಘೋಷಿಸಿ ಗ್ರಾಹಕರಿಂದ ಪ್ರಶಂಸೆ ಪಡೆದಿದೆ ನಮ್ಮಲ್ಲಿ 916 ಹಾಲ್ಮಾರ್ಕ್ ಚಿನ್ನದ ಆಭರಣಗಳು ವಿವಿಧ ರೀತಿಯ ಹೊಚ್ಚ ಹೊಸ ಡಿಸೈನ್ನಲ್ಲಿ ದೊರೆಯುತ್ತದೆ ಬನ್ನಿ ನಿಮಗಿಷ್ಟವಾದ ಆಭರಣ ಖರೀದಿಸಿ ಧರಿಸಿ ಸಂಭ್ರಮಿಸಿ ವಿರಾಮದ ನಂತರ ಮತ್ತೆ ಭಾವನಾ ವಾರ್ತೆಗೆ ಸ್ವಾಗತ ಹೊನ್ನಾವರದ ನ್ಯೂ ಇಂಗ್ಲಿಷ್ ಸ್ಕೂಲ್ನ ವಿದ್ಯಾರ್ಥಿಗಳು ತಾಲೂಕಾ ಮಟ್ಟದ ಪ್ರೌಢಶಾಲಾ ಇಲಾಖಾ ಕ್ರೀಡಾಕೂಟದ ಖೋಖೋ ಸ್ಪರ್ಧೆಯಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಿ ಪ್ರಥಮ ಸ್ಥಾನ ಗಳಿಸುವುದರ ಮೂಲಕ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ ಸ್ಥಳೀಯ ನ್ಯೂ ಇಂಗ್ಲಿಷ್ ಸ್ಕೂಲ್ನ ವಿದ್ಯಾರ್ಥಿಗಳು ತಾಲೂಕಾ ಮಟ್ಟದ ಪ್ರೌಢಶಾಲಾ ಇಲಾಖಾ ಕ್ರೀಡಾಕೂಟದ ಖೋಖೋ ಸ್ಪರ್ಧೆಯಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಿ ಪ್ರಥಮ ಸ್ಥಾನ ಗಳಿಸುವುದರ ಮೂಲಕ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ ಈ ಎರಡು ತಂಡಗಳು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿರುವುದು ಗಮನಾರ್ಹ ಸಾಧನೆಯಾಗಿರುತ್ತದೆ ನಿರಂತರ ತರಬೇತಿಯಿಂದ ಈ ಯಶಸ್ಸು ಸಾಧ್ಯವಾಗಿದೆ ಶಾಲೆಯ ದೈಹಿಕ ಶಿಕ್ಷಣ ಶಿಕ್ಷಕರುಗಳಾದ ಲೋಕೇಶ್ ಚಂದಾವರ್ಕರ್ ಹಾಗೂ ಯಶವಂತ್ ಮೇಸ್ತಾರ್ ಅವರ ಮಾರ್ಗದರ್ಶನದಲ್ಲಿ ತರಬೇತಿ ಪಡೆದಿರುತ್ತಾರೆ ಪೂರ್ವ ವಿದ್ಯಾರ್ಥಿಗಳಾದ ಆಕಾಶ್ ಬಾನವಳಿ ಮತ್ತು ಗಿರೀಶ್ ಸಹಕಾರ ನೀಡಿರುತ್ತಾರೆ ವಿದ್ಯಾರ್ಥಿಗಳ ಸಾಧನೆಗೆ ಶಾಲಾ ಆಡಳಿತ ಮಂಡಳಿಯ ಅಧ್ಯಕ್ಷರು ಸದಸ್ಯರುಗಳು ಮುಖ್ಯಾಧ್ಯಾಪಕರು ಹಾಗೂ ಶಿಕ್ಷಕ ಸಿಬ್ಬಂದಿಗಳು ಅಭಿನಂದನೆ ಸಲ್ಲಿಸಿರುತ್ತಾರೆ ಶಾಲೆಯ ಪೂರ್ವ ವಿದ್ಯಾರ್ಥಿ ಹಾಗೂ ಕ್ರೀಡಾಪಟುಗಳಾದ ಪಿಬಿ ಶಾನ್ಬಾಗ್ ರವರು ವಿದ್ಯಾರ್ಥಿಗಳಿಗೆ ಪದಕ ಮತ್ತು ಪ್ರಶಸ್ತಿ ಪತ್ರ ವಿತರಿಸಿ ಗೌರವಿಸಿ ಹುರಿದುಂಬಿಸಿದರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದಿಂದ ಕನ್ನಡ ಶಾಲಾ ಮಕ್ಕಳಲ್ಲಿ ಕಲಿಕೆಯಲ್ಲಿ ಪ್ರೀತಿ ಹುಟ್ಟಿಸುವ ದೃಷ್ಟಿಯಿಂದ ಕನ್ನಡ ಭಾಷಾ ಜ್ಞಾನ ಪ್ರಸಾರ ಎಂಬ ಪುಸ್ತಕ ವಿತರಣೆ ಗುಂಡ್ಲುಪೇಟೆ ಪಟ್ಟಣದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದಿಂದ ಕನ್ನಡ ಶಾಲಾ ಮಕ್ಕಳಲ್ಲಿ ಕಲಿಕೆಯಲ್ಲಿ ಪ್ರೀತಿ ಹುಟ್ಟಿಸುವ ದೃಷ್ಟಿಯಿಂದ ಕನ್ನಡ ಭಾಷಾ ಜ್ಞಾನ ಪ್ರಸಾರ ಎಂಬ ಪುಸ್ತಕವನ್ನು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡ ರಾಷ್ಟ್ರೀಯ ಶಿಕ್ಷಣ ಒಕ್ಕೂಟದ ವತಿಯಿಂದ ವಿತರಿಸಲಾಯಿತು ಸಭೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ ಶೈಲ್ ಕುಮಾರ್ ಮಾತನಾಡಿ ನಾನು ಈ ಶಾಲೆಯಲ್ಲಿ 1975 1982 ಓದಿದ ವಿದ್ಯಾರ್ಥಿ ಅಂದು ಪಟ್ಟಣದ ಪ್ರತಿಷ್ಠಿತ ಶಾಲೆಯಾಗಿದ್ದು ಒಂದೊಂದು ತರಗತಿಯಲ್ಲೂ 40-50 ವಿದ್ಯಾರ್ಥಿಗಳು ಇದ್ದರು ಇಂದು ಈ ಶಾಲೆ ಶತಮಾನೋತ್ಸವ ಆಚರಿಸುವ ಹೊತ್ತಿನಲ್ಲಿ ಇಡೀ ಶಾಲೆಯ ಸಂಖ್ಯೆ ಕೇವಲ 57 ಹೀಗೆ ಮುಂದುವರಿದರೆ ಕನ್ನಡ ಶಾಲೆಗಳು ಅಳಿದು ಹೋಗಲಿವೆ ಇಲ್ಲಿಯವರೆಗೆ ಓದಿದ ಹಳೆಯ ವಿದ್ಯಾರ್ಥಿಗಳು ಊರಿನ ಗಣ್ಯರು ಶಾಸಕರು ಬಿಇಒ ಸಾಹೇಬರುಗಳೊಂದಿಗೆ ಮಾತನಾಡಿ ಕನ್ನಡ ಸಾಹಿತ್ಯ ಪರಿಷತ್ ಈ ಶಾಲೆಯನ್ನು ದತ್ತು ಪಡೆದು ಮುಂದಿನ ಶೈಕ್ಷಣಿಕ ವರ್ಷದಿಂದ ಕನಿಷ್ಠ 100 ಸಂಖ್ಯೆಯ ವಿದ್ಯಾರ್ಥಿಗಳು ಇಲ್ಲಿರಲು ಶ್ರಮಿಸುವುದಾಗಿ ತಿಳಿಸಿದರು ಅವರುಗಳು ಮನಸ್ಸು ಮಾಡಿ ಮಾಡಿದಂತ ಒಂದು ಸಂಸ್ಥೆ ಆವಾಗ ದಿವಾನ್ ಆಗಿದ್ದಂತ ಇಸ್ಮಾಯಿಲ್ ಮಿರ್ಜಾ ಇಸ್ಮಾಯಿಲ್ ಅಂತ ಕೇಳಿಸ್ಕೋಬೇಕು ಹೆಸರುಗಳನ್ನೆಲ್ಲ ಕೇಳಿಸ್ಕೊಳ್ಳಿ ನಿಮ್ಗೆ ಬೇಕಾಗತ್ತೆ ಸರ್ ಎಂ ವಿಶ್ವೇಶ್ವರಯ್ಯನವರು ಮಿರ್ಜಾ ಇಸ್ಮಾಯಿಲ್ ಸಾಹೇಬ್ ನಾಲ್ಮಡಿ ಕೃಷ್ಣರಾಜ ಒಡೆಯರ್ನವರು ಈ ಸಂಸ್ಥೆಯನ್ನ ಸ್ಥಾಪನೆ ಮಾಡಿ 107 ವರ್ಷ ಆಯ್ತು 107 ವರ್ಷದ ಹಿಂದೆ ಸ್ಥಾಪನೆ ಮಾಡಿದ ಸಂಸ್ಥೆಯ ಜಿಲ್ಲಾಧ್ಯಕ್ಷನಾಗಿ ನನ್ನನ್ನ ಚುನಾವಣೆ ಮಾಡಿದ್ದಾರೆ ಅಂದ್ರೆ ಆಯ್ಕೆ ಮಾಡಿದ್ದಾರೆ ಹಾಗಾಗಿ ಶಾಲೆಗೆ 100 ವರ್ಷ ಆಗಿದೆ ನಮ್ಮ ಸಂಸ್ಥೆಗೆ 107 ವರ್ಷ ಆಗಿದೆ ಕನ್ನಡದ ಶಾಲೆಗಳ ಸ್ಥಿತಿ ಹೇಗಿದೆ ಅಂತ ನಾವು ನೋಡಿದೀವಿ ಈ ಶಾಲೆಯಲ್ಲಿ ಕಿಕ್ಕಿರಿದಂತಹ ಮಕ್ಕಳುಗಳಿದ್ರು ನಾವಿದ್ದಾಗ ಮಾಲಿಕ್
ಶಾಲಾ ಬಿಟ್ಟರೆ ನಾವು ಒಳ್ಳೆ ಗೋಪಾಲ ಸ್ವಾಮಿ ಬೆಟ್ಟದಲ್ಲಿ ದನಗಳು ಹೋಗ್ತಾವಲ್ಲ ಆ ಥರ ಹಿಂಡಿಂಗಾಗಿ ತೂಗಬೇಕು, ಈ ಥರದಲ್ಲಿ ಯೂನಿಫಾರ್ಮು ಇಲ್ಲ. ಹಾಂ, ಸೀತಮ್ಮ ಮೇಡಮ್ ಅಂತ ಇಲ್ಲಿರ್ತಿದ್ರು, ಇರ್ತಾರೆ ನಮಗೆ ಒಂದಷ್ಟು ಶಿಕ್ಷೆ ಕೊಡ್ತಿದ್ರು ಕೈಯೆಲ್ಲ ಇಳಿಸಿ. ಅಂದ್ರೆ ಆ ಥರ ನಾವು ಓಡ್ತಿದ್ವಿ ಈ ಶಾಲೆ ಮುಂದೆ. ಇಷ್ಟೊಂದು ವಾಹನಗಳು ಇರಲಿಲ್ಲ, ಈ ಕಾಂಪೌಂಡ್ ಇರಲಿಲ್ಲ, ಬಾಗಿಲು ಈ ಕಡೆ ಇತ್ತು, ಈ ಕಡೆ ಓಡ್ತಾ ಇದ್ವಿ, ಈ ಕಡೆ ಓಡ್ತಾ ಇದ್ವಿ. ಅಂದ್ರೆ 45 ವರ್ಷದ ಹಿಂದೆ ಇಷ್ಟೊಂದು ವಾಹನ ಇರಲಿಲ್ಲ. ಸ್ಕೂಲ್ ಬಿಟ್ಟ ತಕ್ಷಣ ಎಲ್ಲ ಓಡಿದ್ರು, ಏನ್ ತೊಂದರೆ ಆಗಿರ್ಲಿಲ್ಲ, ಮನೆಗಳು ಇಲ್ಲೇ ಹತ್ತತ್ರ ಸೇರ್ಕೊಳ್ತಾ ಇದ್ವಿ. ಅಂತಹ ಶಾಲೆ ಇವತ್ತು ನಿಮ್ಮನ್ನ ಏನ್ ಹೇಳ್ತಾರಲ್ಲ, ಝೂ ಗಾರ್ಡನ್ ಅಲ್ಲಿ ಪ್ರಾಣಿಗಳನ್ನ ಕಟ್ಟಾಕಿದಾರಲ್ಲ ಆ ತರ ಕಟ್ಟಾಕಿದ್ದಾರೆ ಸ್ಕೂಲ್ ಅಲ್ಲಿ. ಮುಂದ್ಗಡೆ ಎಲ್ಲ ಅಂಗಡಿಗಳು, ನಿಮ್ಗೆ ಬೆಳಕು ಇಲ್ಲ, ಗಾಳಿಯೂ ಇಲ್ಲ. ಈ ಶಾಲೆ ಈ ರಸ್ತೆನ ಕೋಟೆ ಬೀದಿ, ಇದು ಸಹ ಬೈಕ್ಗಳು ರೈಡ್ ಮಾಡೋದ್ರೆ ನಿಮ್ಮನ್ನ ಆಚೆ ಬಿಡಕ್ ಆಗಲ್ಲ. ಈಗ ಹಾಕಿ ನಿಮ್ಮನ್ನ ಕೂಡ ಹಾಕಿ ಇಲ್ಲಿ ಪಾಠ ಮಾಡೋ ಪರಿಸ್ಥಿತಿ ನಮ್ಮ ಕನ್ನಡ ಶಾಲೆಗೆ ಬಂದಿದೆ. ಹಾಗಾಗಿ ಏನು ಯೋಚನೆ ಮಾಡೋದು ಬೇಡ, ನಾವು ಇಲ್ಲಿ ಬಂದಿದ್ದೀವಿ. ಕನ್ನಡ ಶಾಲೆಗಳು ಉತ್ತಮ ಶಾಲೆಗಳು, ಅವರು ಏನೆಲ್ಲ ಸಾಧನೆ ಮಾಡಿದ್ದಾರೆ ಅಂದರೆ ಅವರೆಲ್ಲ ಕನ್ನಡ ಶಾಲೆಗೆ ಓದಿದ್ದಾರೆ. ಹಾಗಾಗಿ ನಿಮ್ಮ ಶಾಲೆಗೆ ಕನ್ನಡ ಸಾಹಿತ್ಯ ಪರಿಷತ್ತು, ಯೋಗ ನಮ್ಮ ಬಿ ಇ ಓ ಸಾಹೇಬರು ಶಿವಮೂರ್ತಿ ಅವರು, ನಮ್ಮ MLA ಸಾಹೇಬರು ನಿರಂಜನ್ ಕುಮಾರ್ ಅವರು, ಅವರು ಈ ಶಾಲೆಯಲ್ಲಿ ಒಂದು ಕೊಠಡಿ ತಗೊಳ್ಳಿ ಅಂತ ಹೇಳಿ ಫೋನ್ ಮಾಡಿ ಕೊಟ್ಟಿರೋದ್ರಿಂದ ನಾವು ತಗೊಂಡಿದ್ದೀವಿ. ಅವ್ರಿಗೆ ನಾವೊಂದು ಆಶ್ವಾಸನೆ ಕೊಟ್ಟಿದ್ದೀವಿ. ಊರಿನಲ್ಲಿ ಓದಿದಂತಹ ತುಂಬ ಹಳಬರನ್ನೆಲ್ಲ ಉಪಯೋಗಿಸಿಕೊಂಡು ಒಂದು ಸಣ್ಣ ಸಮಿತಿ ರಚನೆ ಮಾಡಿ ಈ ಶಾಲೆಯನ್ನು ನಾವು ಸಂಖ್ಯೆಯನ್ನು ದ್ವಿಗುಣಗೊಳಿಸ್ಬೇಕು. ಅಂದರೆ ಒಂದು 100 ಸಂಖ್ಯೆವರೆಗಾದರೂ ತರಬೇಕು. ನಿಮ್ಗಳಿಗೆ ಏನೇನೋ ಕಾನ್ವೆಂಟಲ್ಲಿ ಸಿಗುತ್ತೆ ಸಪೋರ್ಟಿಂಗ್, ಅಂದರೆ ಸರ್ಕಾರ ಕೊಡೋದನ್ನು ಬಿಟ್ಟು ನಿಮಗೆ ಊಟ ಯೂನಿಫಾರ್ಮ್ ಎಲ್ಲ ಸರ್ಕಾರನೇ ಕೊಡುತ್ತೆ. ನಿಮಗೆ ಶಿಕ್ಷಣದಲ್ಲಿ ಏನೇನು ಸುಧಾರಣೆ ತರೋಕ್ಕಾಗುತ್ತೆ ಅದೆಲ್ಲವನ್ನು ನಾವು ಸಾಹಿತ್ಯ ಪರಿಷತ್ತಿನಿಂದ ಮಾಡ್ತೀವಿ. MLA ಸಾಹೇಬರು ಬರ್ತಾರೆ ಉದ್ಘಾಟನೆಗೆ, ಅವ್ರು ಬಂದಾಗ ಅವರಿಂದ ಇನ್ನೊಂದಷ್ಟು ಯಾರ್ಯಾರ ಮುಖಂಡರುಗಳನ್ನು ಕರ್ಕೊಂಡು ಬರಬೇಕು, ಕರ್ಕೊಂಡು ಬಂದು ಶಾಲೆಯನ್ನು. ಈ ಸಂದರ್ಭದಲ್ಲಿ ಶಾಲಾ ಮುಖ್ಯೋಪಾಧ್ಯಾಯರಾದ ಸರೋಜಮ್ಮ, ಸಹ ಶಿಕ್ಷಕಿಯರಾದ ವೀಣಾ, ದೈಹಿಕ ಶಿಕ್ಷಕರಾದ ದಾಕ್ಷಾಯಣಿ, ಗೌರಮ್ಮ, ಹಿರಿಯ ಹೋರಾಟಗಾರರಾದ ಬ್ರಹ್ಮಾನಂದ್, ಕರ್ನಾಟಕ ಕಾವಲು ಪಡೆ ಅಧ್ಯಕ್ಷರಾದ ಅಬ್ದುಲ್ ಮಲ್ಲಿಕ್, ಮುಬಾರಕ್ ಉಪಸ್ಥಿತರಿದ್ದರು. ಭಾವನಾ ಟಿವಿಗಾಗಿ ಸದಾನಂದ ಕನ್ನೇಗಾಲ, ಗುಂಡ್ಲುಪೇಟೆ. ಇಲ್ಲಿಗೆ ಭಾವನಾವಾರ್ತೆ ಮುಕ್ತಾಯವಾಯಿತು. ಮತ್ತೆ ಭಾವನಾವಾರ್ತೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ. ನಿರಂತರ ರಂಜನೆ ನಿಮ್ಮೂರಿನ ಸುದ್ದಿಮನೆ ನೋಡ್ತಾ ಇರಿ ಭಾವನಾ ಟಿವಿ. ಇದು ನಿಮ್ಮ ವಾಹಿನಿ.